नमस्ते वेलकम टू श्रीदत्तास किचन नन के फुड ब्लॉगर्स अंद्रे बहळ इष्ट फुड न एक्सप्लोर माडोदंद्रे इन्नू इष्ट हागे फुड एक्सप्लोर माडो यारे इद्रू नान अवरन्न फॉलो मार्तिनि हागे वंदष्टु जन इरान होगि अल्लिन विलेजर्स गळन्न विजिट माडि अल्लिन कुटुंबदवर जोते अवर सांप्रदायिक अडिगेगळन्न तिन्नोदन्न नोड्दे इरान अंदे तक्षण नॉन वेज इंपॉर्टेंट इरुत्ते ನಾನ್ ವೆಜ್ ಹಾಕಿದ್ರು ಆದ್ರೆ ಆ ನಾನ್ ವೆಜ್ ತೆಗೆದಿ ಬರೀ ವೆಜ್ ಇರೋದನ್ನ ಇಟ್ಕೊಂಡು ಆ ವೆಜ್ ಇರೋ ಪದಾರ್ಥ ನಮ್ಮ ನನಗ್ ಸಿಗುವಂತಹ ಯಾವ ಪದಾರ್ಥ ಜೊತೆಗೆ ರೆಪ್ಲಿಕಾ ಮಾಡಿ ಅದನ್ನ ಮಾಡಬಹುದು ಅಂತ ಯೋಚಿಸಿದಾಗ ಡಬಲ್ ರೆಡ್ ಬೀನ್ಸ್ ನನಗೆ ನೆನಪಾಯ್ತು. ನಾನು ಡಬಲ್ ರೆಡ್ ಬೀನ್ಸ್ ಯೂಸ್ ಮಾಡಿ ಈ ರೆಸಿಪಿಯನ್ನ ಮಾಡಿದ್ದೀನಿ. ಬಹಳ ಟೇಸ್ಟಿ ಆಗಿದೆ ಈ ರೆಸಿಪಿ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು. ಎಲ್ಲಾ ಆರೋಗ್ಯಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನೇ ಹಾಕ್ತೀವಿ, ಡಬಲ್ ಮೀನ್ಸ್ ಅನ್ನು ಮಾತ್ರ ಬೇಯಿಸ್ಕೊಂತೀವಿ, ಇನ್ ಮಿಕ್ಕಿದ್ದೆಲ್ಲ ಹಸಿ. ಸೊ ಇದು ಹಸಿ ಬೇಯಿಸಿರೋ ಎರಡು ಸಲಾಡ್ ಅಂತ ಕೂಡ ಹೇಳ್ಬೋದು. ತುಂಬಾ ಟೇಸ್ಟಿ ಆಗಿ ಮಸ್ತ್ ಆಗಿದೆ ಈ ಸಲಾಡ್. ಬನ್ನಿ ಹಾಗಾದ್ರೆ ಈ ಹೆಲ್ತಿ ಆಗಿರೋ ಸಲಾಡ್ ನ ಹೇಗ್ ಮಾಡೋದು ಅಂತ ನಾನ್ ನನ್ನ ಚಾನಲ್ ಅಲ್ಲಿ ತೋರಿಸ್ಕೊಡ್ತೀನಿ. ಸಲಾಡ್ ನ ಸ್ಟಾರ್ಟ್ ಮಾಡೋಣ. ಡಬಲ್ ರೆಡ್ ಬೀನ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನಾನಿಲ್ಲಿ ಎರಡು ಹಿಡಿಯಷ್ಟು ಡಬಲ್ ರೆಡ್ ಬೀನ್ಸ್ನ ತೊಗೊಂಡಿದ್ದೀನಿ. ಎರಡು ಕಪ್ ಅಳತೆಯಲ್ಲಿ ಕೂಡ ತೊಗೊಳ್ಬೋದು. ಆಮೇಲೆ ಒಂದು ಎರಡರಿಂದ ಮೂರು ಗ್ಲಾಸಷ್ಟು ನೀರು ಹಾಕಿ ಇದನ್ನು 4-5 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಿ. ನೆಂದ ಮೇಲೆ ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿದೆಯಲ್ಲ ಬಣ್ಣ ಇದು ನೋಡೋಕ್ಕೆ. ಈಗ ಇದು ನೆಂದಿದೆ, 4-5 ಗಂಟೆಗಳ ಕಾಲ ಆಗಿದೆ. ಇದನ್ನು ನಾನು ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೊತೀನಿ. ಬೇಯಿಸಾದ ಮೇಲೆ ಇದನ್ನು ಒಂದ್ಸಲ ನೀರಿನಲ್ಲಿ ತೊಳೆದಿಟ್ಕೊಂಡು ಪಕ್ಕಕ್ಕಿಟ್ಕೊಳ್ಳಿ. ಆಮೇಲೆ ಸಲಾಡ್ ಮಾಡೋದನ್ನು ಶುರು ಮಾಡೋಣ. ಸಲಾಡ್ಗೆ ನಾನು ಕೊರಿಯಾಂಡರ್ ಲೀವ್ಸ್ ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗೆ ಹೆಚ್ಚಿ ಪಕ್ಕಕ್ಕಿಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಒಳ್ಳೆ ರುಚಿ ಸಿಗುತ್ತೆ, ಆ ಅರೋಮಾ ತುಂಬ ಚೆನ್ನಾಗಿರುತ್ತೆ. ಡ್ರೈ ಗ್ರೇಪ್ಸ್ ತೊಗೊಂಡಿದ್ದೀನಿ, ಕಪ್ಪದು. ನೀವು ಬೇಕಿದ್ದಲ್ಲಿ ನಾರ್ಮಲ್ ಗ್ರೇಪ್ಸ್ ಕೂಡ ತೊಗೊಳ್ಬೋದು. 5-4 ಬೆಳ್ಳುಳ್ಳಿ, ಜೇನುತುಪ್ಪ ಸಿಹಿಗೆ, ಆಮೇಲೆ ಪೊಮೊಗ್ರಾನೇಟ್. ಇದು ತುಂಬ ಇಂಪಾರ್ಟೆಂಟ್, ಪೊಮೊಗ್ರಾನೇಟ್ ಜ್ಯೂಸು. ಮಸಾಲಕ್ಕೆ ಅಚ್ಕಾರದ ಪುಡಿ, ಮೆಣಸಿನ ಪುಡಿ, ಚಾಟ್ ಮಸಾಲ, ಉಪ್ಪು, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಆಮೇಲೆ ಬೇಯಿಸ್ಕೊಂಡಿರೋ ಡಬಲ್ ಬೀನ್ಸ್. ಗಾರ್ಲಿಕ್ನ ಕ್ರಷ್ ಮಾಡಿ ಪಕ್ಕಕ್ಕೆ ತಿಟ್ಕೊಳ್ಳಿ. ಗಾರ್ಲಿಕ್ಕು ಮತ್ತೆ ಬಹಳ ಇಂಪಾರ್ಟೆಂಟ್, ಅದು ಇಮ್ಯುನಿಟಿನ ಇನ್ಕ್ರೀಸ್ ಮಾಡುತ್ತೆ, ಹಾಗೆ ಬಾಡಿಯನ್ನು ಹೀಟಾಗಿಟ್ಟಿರುತ್ತೆ. ಸೊ ಇದು ಬಹಳ ಮುಖ್ಯ. ಸ್ಪೈಸ್ ಪೌಡರ್ನೆಲ್ಲ ಆ್ಯಡ್ ಮಾಡಿ. ಸ್ಪೈಸ್ ಪೌಡರ್ ಆ್ಯಡ್ ಮಾಡಿದ್ಮೇಲೆ ಒಂದೊಂದಾಗಿ ಎಲ್ಲ ಪದಾರ್ಥನೂ ಆ್ಯಡ್ ಮಾಡ್ಕೊಂಡು ಬನ್ನಿ. ಗ್ರೇಪ್ಸ್ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ಜಜ್ಜಿಟ್ಕೊಂಡಿರುವಂತಹ ಗಾರ್ಲಿಕ್ಕು. ಗಾರ್ಲಿಕ್ ಬಹಳ ಕಮ್ಮಿ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಪೊಮೊಗ್ರಾನೇಟ್ ಸೀಡ್ಸು, ಜೇನುತುಪ್ಪ, ಹಾಗೆ ನಿಂಬೆಹಣ್ಣು. ಈಗಿದಕ್ಕೆ ಪೊಮೊಗ್ರಾನೇಟ್ ರಸಾನ್ ಕೂಡ ಬೆರೆಸಿ. ಪೊಮೊಗ್ರಾನೇಟ್ನ ಮಿಕ್ಸ್ನಿಂದ ರುಬ್ಬಿ ಸೋರಿಸ್ಕೊಂಡು ಎತ್ತಿಟ್ಕೊಂಡ್ರೆ ಪೊಮೊಗ್ರಾನೇಟ್ ರಸ ರೆಡಿ ಆಗುತ್ತೆ. ಈಗಿದನ್ನು ಮಿಕ್ಸ್ ಮಾಡಿ ತಿನ್ನೋದಷ್ಟೇ ಬಾಕಿ. ಹೆಲ್ತಿ ಆಗಿರುತ್ತೆ, ಹೊಟ್ಟೆ ತುಂಬತ್ತೆ, ಹಾಗೆ ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ. ಮತ್ತೆ ಗಾರ್ನಿಷ್ ಮಾಡೋದಕ್ಕೆ ಪೊಮೊಗ್ರಾನೇಟ್ ಸೀಡ್ಸ್ ಹಾಕಿ. ಎಷ್ಟು ಅಂದವಾಗಿದೆ ಅಲ್ಲ ಆ ಬಣ್ಣ, ಅಂತೂ ಕಣ್ಣಿಗೆ ಆನಂದವಾಗಿದೆ. ಡಬಲ್ ಬೀನ್ ಸಲಾಡ್ ರೆಡಿ ಆಗಿದೆ. ಇದನ್ನ ನೀವು ತಿಂದು ಎಂಜಾಯ್ ಮಾಡಿ. ಮತ್ತೆ ಸಿಗೋಣ ಶ್ರೀದತ್ತ ಕಿಚನ್ನಲ್ಲಿ.